16 ವರ್ಷಗಳ ಸಂಸಾರ ಮುದ್ದಾದ ಮಗಳು ನೆಕ್ಸ್ಟ್ ಬಾಲಿವುಡ್ ಗೆ ಆರಾಧ್ಯಾನಿ ಹೀರೋಯಿನ್ ಅನ್ನೋ ಭರವಸೆ ಇಂತ ಪಾಸಿಟಿವ್ ವೇ ನಲ್ಲಿ ಹೋಗ್ತಾರೋ ಬಚ್ಚನ್ ಫ್ಯಾಮಿಲಿಯಲ್ಲಿ ಜೋರಾದ ಬಿರುಗಾಳಿ ಬೀಸಿದೆ ಐಶ್ವರ್ಯ ಅಭಿಷೇಕ್ ಡಿವೋರ್ಸ್ ಗೆ ಮುಂದಾಗಿದ್ದಾರೆ ಅನ್ನೋ ಅಚ್ಚರಿ ಸಂಗತಿ ಚರ್ಚೆ ಆಗ್ತಾ ಇದೆ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿರೋ ಬಚ್ಚನ್ ಸೊಸೆ ಮನೆ ಕೂಡ ಬಿಟ್ಟು ಹೋಗಿದ್ದಾರಂತೆ बॉलीवुड स्टार कपल ऐश्वर्या राय हागू अभिषेक बच्चन जोड़ी मेले अद्यार केट्टु कण्णु बिद्दिद्यो गोत्तिल्ल आगागा इवरिब्रु डिवोर्स तगोतारे अन्नो सुद्दि सद्दु माड्ताने इरुत्ते निजवागलू इवरिब्बर नडुवे मनस्ताप इदेयो इल्वो अन्नोद्र बग्गे स्पष्टते इल्ल आदरू आगागा डिवोर्स बग्गे सेन्सेशन आग्ताने इरुत्ते गंडन मने बिट्टु होद्र बच्चन सोसे ಈಸಲಾ ಡಿವೋರ್ಸ್ ಸುದ್ದಿಗೆ ಜೀವ ಸಿಕ್ಕಿರೋದೇ ಇಲ್ಲಿಂದ ಐಶ್ವರ್ಯಾ ರೈ ಸದ್ಯ ಗಂಡನ ಮನೆಯಲ್ಲಿಲ್ವಂತೆ ಕೋಪ ಮಾಡ್ಕೊಂಡು ಬಚ್ಚನ್ ಮನೆ ಬಿಟ್ಟು ತವರು ಮನೆ ಸೇರಿದಾರಂತೆ ಈ ಸುದ್ದಿ ಹೊರಬೀಳ್ತಿದಂತೆ ಅಭಿಷೇಕ್ ಬಚ್ಚನ್ ಅವರಿಂದ ಐಶ್ವರ್ಯಾ ಡಿವೋರ್ಸ್ ತಗೊಳ್ಳೋಕೆ ನಿರ್ಧರಿಸಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿದೆ ಈ ಬಗ್ಗೆ ಕುಟುಂಬ ಮೂಲಗಳು ಕೂಡ ನಿಜ ಎಂದಿದೆ ಅನ್ನೋ ಸುದ್ದಿಗಳನ್ನು ಕೆಲವು ವೆಬ್ಸೈಟ್ ಗಳು ವರದಿ ಮಾಡಿದೆ ಅಲ್ಲಿಗೆ ಐಶ್ವರ್ಯಾ ಅಭಿಷೇಕ್ ದಾಂಪತ್ಯ ಮುರಿದು ಬೀಳೋದು ಬಹುತೇಕ ನಿಜ ಅನ್ನೋದು ಇದೀಗ ದೊಡ್ಡ ಕೋಲಾಹಲ ಸೃಷ್ಟಿಸಿಬಿಟ್ಟಿದೆ ಬಿಗ್ ಬಿ ಮೊಮ್ಮಗನ ಚಿತ್ರದ ಈವೆಂಟ್ ನಲ್ಲಿ ಐಶ್ ಅಭಿ ಪ್ರತ್ಯಕ್ಷ ಅಭಿಷೇಕ್ ಮತ್ತು ಐಶ್ವರ್ಯಾ ನಡುವಿನ ಮನಸ್ತಾಪದ ಸುದ್ದಿ ಬಹಳ ದಿನದಿಂದ ಕೂಡ ಚರ್ಚೆಯಲ್ಲಿತ್ತು अभिषेक ऐश्वर्या नडुवे ओब्बरिगोब्बरिगे आग्तायिल्ल रीसेंट आगि बच्चन मोम्मग अगस्त्य नंदा नटनेय दि आर्टिस्ट चित्रद प्रीमियर नल्लि अभिषेक ऐश्वर्या ओट्टिगे काणिसिकोंडिद्रु ओट्टिगे काणिसिकोंडिद्दु मात्रवल्लदे इडी बच्चन फ्यामिली ई इवेंट नल्लि तुंबा लवलविकेयिंद भागियागित्तु ಐಶ್ವರ್ಯಾ ಅಭಿಷೇಕ್ ಅಂತು ಸಿಕ್ಕಾಪಟ್ಟೆ ಖುಷಿ ಖುಷಿಯಿಂದ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಲ್ಲದೆ ಅಗಸ್ತ್ಯ ನಂದನಿಗೂ ವಿಶ್ ಮಾಡಿದ್ರು ಇಷ್ಟು ಖುಷಿ ಖುಷಿಯಾಗಿ ಕಾಣಿಸಿಕೊಂಡಿದ್ದ ಜೋಡಿ ಥಿಡೀರ್ ಅಂತ ದೂರ ಆಗೋಕೆ ನಿರ್ಧರಿಸಿದೆ ಅಂದ್ರೆ ನಿಜಕ್ಕೂ ಅಚ್ಚರಿ ತಂದಿದೆ ಮಗಳ ಸ್ಕೂಲ್ ಡೇ ಕಾರ್ಯಕ್ರಮದಲ್ಲೂ ಐಶ್ ಅಭಿಷೇಕ್ ಭಾಗಿ ಈಗ 2 ದಿನಗಳ ಹಿಂದೆಯಷ್ಟೇ ಆರಾಧ್ಯ ಅವರ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ನಡೆದಿದೆ ಈ ಈವೆಂಟ್ ಗೆ ಐಶ್ವರ್ಯಾ ಅಭಿಷೇಕ್ ಅಮಿತಾಬ್ ಐಶ್ವರ್ಯಾ ತಾಯಿ ಎಲ್ಲರೂ ಬಂದಿದ್ದಾರೆ ಸ್ಟೇಜ್ ಮೇಲೆ ಆರಾಧ್ಯ ಪರ್ಫಾರ್ಮ್ ಮಾಡ್ತಾ ಇದ್ರೆ ಸ್ಟೇಜ್ ಮುಂಭಾಗದಲ್ಲಿ ಕುಳಿತಿರೋ ಬಚ್ಚನ್ ಫ್ಯಾಮಿಲಿ ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಈ ಹ್ಯಾಪಿ ಮೂಮೆಂಟ್ ನಲ್ಲೂ ಒಂದು ಅನುಮಾನ ಬರೋ ಬೆಳವಣಿಗೆ ನಡೆದಿದ್ದು ನೆಟ್ಟಿಗರ ಕಣ್ಣಿಗೆ ವಿಶೇಷ ಎನಿಸಿಕೊಂಡಿದೆ ಹೌದು ಮಗಳ ಸ್ಕೂಲ್ ಡೇ ಕಾರ್ಯಕ್ರಮಕ್ಕೆ ಐಶ್ವರ್ಯಾ ತಮ್ಮ ತಾಯಿ ಜೊತೆ ಸೆಪರೇಟ್ ಕಾರಲ್ಲಿ ಬಂದ್ರೆ ಈ ಕಡೆ ಅಭಿಷೇಕ್ ತಮ್ಮ ತಂದೆ ಜೊತೆ ಪ್ರತ್ಯೇಕ ಕಾರಿನಲ್ಲಿ ಬಂದಿದ್ದಾರೆ ಸೋ ಈ ಬೆಳವಣಿಗೆ ಐಶ್ವರ್ಯಾ ತವರು ಮನೆಗೆ ಹೋಗಿರೋದನ್ನ ನಿಜ ಎನಿಸುವಂತಿದೆ ನಿಜಕ್ಕೂ ಐಶ್ವರ್ಯಾ ಅಭಿಷೇಕ್ ದಾಂಪತ್ಯದಲ್ಲಿ ಏನಾಗ್ತಾ ಇದೆ ತವರು ಮನೆಗೆ ವಾಪಸ್ ಹೋಗಿದ್ದಾರಾ ಬಚ್ಚನ್ ಸೊಸೆ ಸದ್ಯದ ಘಟನೆ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಐಶ್ವರ್ಯಾ ಮತ್ತು ಅಭಿಷೇಕ್ ಚೆನ್ನಾಗಿ ಇದ್ದಾರೆ ಅಂತ ಅನ್ಸುತ್ತೆ ಹಂಗಂತ ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಗಾಳಿ ಇಲ್ಲದೆ ಎಲ್ಲಿಯೂ ಹೋಗಿ ಆಡೋದಿಲ್ಲ ಅದರಲ್ಲೂ ಸೆಲೆಬ್ರಿಟಿಗಳ ವಿಷಯ ಸಣ್ಣ ವಿಚಾರಾನೇ ದೊಡ್ಡ ಅನಾಹುತಕ್ಕೆ ಕಾರಣ ಆಗೋಗುತ್ತೆ ಹಂಗಂತ ಇವರ ಡಿವೋರ್ಸ್ ವಿಷಯ ನಿಜ ಅಂತ ಹೇಳ್ತಾ ಇಲ್ಲ ಆದ್ರೆ ಬಚ್ಚನ್ ಮನೆಯಲ್ಲಿ ಐಶ್ವರ್ಯಾ ಇಲ್ಲ ಅನ್ನೋದು ನಿಜ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇವರಿಬ್ಬರ ನಡುವೆ ಜಗಳ ಯಾಕೆ ಯಾವ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಅಂತ ಹುಡುಕಿದ್ರೆ ಅತ್ತೆ ನಾದಿನಿ ಕಾರಣ ಅಂತ ಹೇಳಲಾಗ್ತಾ ಇದೆ ಐಶ್ವರ್ಯಾ ರೈಗೂ ಅತ್ತೆ ಜಯಾ ಬಚ್ಚನ್ಗೂ ಅಷ್ಟಕ್ಕಷ್ಟೇ ಅಂತೆ ಕೆಲವು ವೈಯಕ್ತಿಕ ವಿಷಯಗಳಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದ್ದು ಕೆಲವು ತಿಂಗಳುಗಳಿಂದ ಮಾತಾಡೋದನ್ನೇ ಬಿಟ್ಟಿದ್ದಾರಂತೆ ಈ ನಡುವೆ ನಾದಿನಿ ಶ್ವೇತಾ ಬಚ್ಚನ್ ಪ್ರವೇಶ ಐಶ್ವರ್ಯಾಗೆ ಇರಿಸುಮುರಿಸು ತರಿಸಿದೆಯಂತೆ ಶ್ವೇತಾ ಇದ್ದ ಕಡೆ ಐಶ್ವರ್ಯಾ ಇರೋದಕ್ಕೆ ಇಷ್ಟಪಡ್ತಿಲ್ವಂತೆ ಇವರ ಈ ಜಗಳದಿಂದ ಅಭಿಷೇಕ್ ಐಶ್ವರ್ಯಾ ಸಂಬಂಧ ಹಾಳಾಗ್ತಾ ಇದೆ ಅನ್ನೋದು ಇನ್ಸೈಡ್ ಟಾಕ್
ಒಟ್ಟಿನಲ್ಲಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಮದುವೆಯಾಗಿ ಸುಮಾರು 16 ವರ್ಷ ಕಳೆದಿದೆ. 2007ರಲ್ಲಿ ಇವರಿಬ್ಬರ ಮದುವೆ ಜರುಗಿದ್ದು 12 ವರ್ಷದ ಮಗಳಿದ್ದಾಳೆ. ಈ ಜರ್ನಿಯಲ್ಲಿ ಬಹಳಷ್ಟು ಸಲ ಐಶ್ ಅಭಿಷೇಕ್ ದಾಂಪತ್ಯದ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದ್ವು. ಇವರಿಬ್ಬರು ದೂರ ಆಗ್ಬಿಡ್ತಾರೆ ಅಂತ ಕೂಡ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ಅದ್ಯಾವ ಕೆಟ್ಟ ಕಣ್ಣಿಗೆ ಬೀಳದ ಈ ಜೋಡಿ ಇದುವರೆಗೂ ಪಾಸಿಟಿವ್ ಆಗಿ ಲೈಫ್ ಲೀಡ್ ಮಾಡಿದೆ. ಆದ್ರೀಗ ಮತ್ತೊಮ್ಮೆ ಐಶ್ ಅಭಿ ಜೋಡಿ ಕೆಟ್ಟ ದೃಷ್ಟಿಗೆ ಬಿದ್ದಂತೆ ಕಾಣ್ತಾ ಇದೆ. ಸಂಸಾರದಲ್ಲಿ ಉಂಟಾಗಿರೋ ಸಣ್ಣ ಕಲಹಗಳು ಹೊರಗಿನ ಸಮಾಜಕ್ಕೆ ದೊಡ್ಡ ಸಂದೇಶವನ್ನ ರವಾನಿಸ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕಂದ್ರೆ ಖುದ್ದು ಅವರಿಂದ ಮಾತ್ರ ಸಾಧ್ಯ. ಇಬ್ಬರಲ್ಲಿ ಯಾರೋ ಒಬ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಇದಕ್ಕೆ ಇತಿಶ್ರೀ ಹಾಕಬೇಕಿದೆ.